ಎಸ್ ಪವರ್ ಭೇಟೆ ಸ್ಟಿಂಗ್ ಆಪರೇಷನ್ ನ ಮೂಲಕ ಯಾವ ರೀತಿ ಶಾಸಕರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅನ್ನುವಂತ ಸ್ಟಿಂಗ್ ಆಪರೇಷನ್ ಅನ್ನು ನಿಮ್ಮ ಪವರ್ ಟಿವಿ ಮಾಡಿತು ಟರ್ನಿಂಗ್ ಪಾಯಿಂಟ್ ಅನ್ನುವಂತ ಶೀರ್ಷಿಕೆ ಅಡಿಯಲ್ಲಿ ಸುದ್ದಿಯನ್ನು ಬಿತ್ತರ ಮಾಡಲಾಗಿತ್ತು ಹಲವು ಶಾಸಕರು ಯಾವ ರೀತಿ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅನ್ನುವಂತ ವಿಚಾರವನ್ನು ಕೂಡ ಬಯಲಿಗೆಳೆದಿತ್ತು ಈಗಾಗಲೇ ಸಾಕಷ್ಟು ಜನ ಶಾಸಕರು ಈ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಪಕ್ಷಾತೀತವಾಗಿ ರಾಜಕಾರಣಿಗಳಿಂದಲೂ ಕೂಡ ಸಭಾಶಕಿರಿ ವ್ಯಕ್ತ ಆಗ್ತಾ ಇದೆ ಪವರ್ ಟಿವಿ ಎಸ್ಐಟಿ ಸಾಹಸಕ್ಕೆ ರಾಜ್ಯದ ಜನರು ಶ್ಲಾಘನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸುಮಾರು 10 ಎಂಎಲ್ಎಗಳ ಭ್ರಷ್ಟಾಚಾರದ ಮುಖವಾಡವನ್ನ ನಿಮ್ಮ ಪವರ್ ಟಿವಿ ಬಯಲು ಮಾಡಿದನ್ನ ಗಮನಿಸಬಹುದು ಪವರ್ ಸಾಹಸಕ್ಕೆ ರಾಜ್ಯದ ಜನರು ಕೂಡ ಸಭಾಶಕಿರಿಯನ್ನ ಹೇಳ್ತಿದ್ದಾರೆ ಓಎಫ್ ಸಿ ಕೇಬಲ್ ಅಳವಡಿಕೆಗೆ ಸಂಬಂಧಪಟ್ಟಂತೆ ಮೆಗಾ ಡೀಲ್ ಅನ್ನು ಯಾವ ರೀತಿ ಮಾಡ್ತಾ ಇದ್ದರು ಅನ್ನೋದನ್ನ ನಿಮ್ಮ ಪವರ್ ಟಿವಿ ಬಿತ್ತರ ಮಾಡಿತ್ತು ರಾಜ್ಯದಲ್ಲಿ ಪವರ್ ಕುಟುಕು ಕಾರ್ಯಾಚರಣೆಗೆ ಉತ್ತಮ ಒಂದು ಅಭಿಪ್ರಾಯಗಳು ಶ್ಲಾಘನೆಗಳು ಕೂಡ ವ್ಯಕ್ತ ಆಗ್ತಾ ಇದೆ ಮತ್ತಷ್ಟು ಎಂಎಲ್ಎಗಳು ಕೂಡ ಫ್ರೀಡಂ ಆಪಲ್ ಕಲ್ತು ಹಣ್ಣು ಬೆಳಿತಿದ್ದೀರಾ ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಈ ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವರ ಮುಖವಾಡವನ್ನ ಕೂಡ ನಿಮ್ಮ ಪವರ್ ಟಿವಿ ಬಯಲು ಮಾಡಲಿದೆ ಮಾಧ್ಯಮ ಇತಿಹಾಸದಲ್ಲೇ ಅತಿ ದೊಡ್ಡ ಮೆಗಾ ಸ್ಟಿಂಗ್ ಆಪರೇಷನ್ ಅನ್ನು ಮಾಡುವ ಮೂಲಕ ಸುಮಾರು 10 ಎಂಎಲ್ಎಗಳ ಭ್ರಷ್ಟಾಚಾರದ ಮುಖವಾಡವನ್ನ ಬಯಲು ಮಾಡಿತ್ತು ನಿಮ್ಮ ಪವರ್ ಟಿವಿ ಎಸ್ ಪವರ್ ಭೇಟಿಯ ಮೂಲಕ ಪವರ್ ಟಿವಿ ಬೆಗಾ ಸ್ಟಿಂಗ್ ಆಪರೇಷನ್ ಅನ್ನು ಮಾಡುವ ಮೂಲಕ ಭ್ರಷ್ಟಾಚಾರದ ಮುಖವಾಡವನ್ನ ಬಯಲಿಗೆ ಎಳೆದಿದ್ದನ್ನ ಗಮನಿಸಬಹುದು ಪವರ್ ಟಿವಿ ಸಾಹಸಕ್ಕೂ ಕೂಡ ಜನರು ಉತ್ತಮವಾದಂತ ಶ್ಲಾಘನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸಭಾಶಕಿರಿಯನ್ನು ಹೇಳ್ತಿದ್ದಾರೆ ಪಕ್ಷಾತೀತವಾಗಿ ರಾಜಕಾರಣಿಗಳು ಕೂಡ ತಮ್ಮ ಒಂದು ಶ್ಲಾಘನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪವರ್ ಟಿವಿ ಎಸ್ಐಟಿ ಸಾಹಸಕ್ಕೆ ರಾಜ್ಯದ ಜನರು ಸಭಾಶಕಿರಿಯನ್ನು ಹೇಳ್ತಿದ್ದಾರೆ ಈಗಾಗಲೇ ಗಮನಿಸಬಹುದು ಪವರ್ ಟಿವಿ ಹಲವು ಸ್ಟಿಂಗ್ ಆಪರೇಷನ್ ಮಾಡುವ ಮೂಲಕ ಭ್ರಷ್ಟಾಚಾರವನ್ನು ಯಾವ ರೀತಿ ಬಯಲಿಗೆ ಎಳೆದಿತ್ತು ಅನ್ನೋದನ್ನು ಕೂಡ ನಿಮ್ಮ ಮುಂದೆ ಪವರ್ ಟಿವಿ ಬಿತ್ತರಿಸಿತ್ತು ಈಗ ಶಾಸಕರು ಯಾವ ರೀತಿ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಅನ್ನೋದನ್ನು ಕೂಡ ಮೆಗಾ ಸ್ಟಿಂಗ್ ಆಪರೇಷನ್ ಮಾಡುವ ಮೂಲಕ ಬಯಲಿಗೆ ಎಳೆದಿದೆ ಐಸಿಸಿ ಇಂದ ಕಾಂಗ್ರೆಸ್ ಮೊದಲ ಪಟ್ಟಿ ಕೂಡ ಬಿಡುಗಡೆ ಆಗಿದೆ ಪವರ್ ಟಿವಿ ಸ್ಟಿಂಗ್ ನಲ್ಲಿ ಸರಿಯಾದ ಎಲ್ಲರಿಗೂ ಕೂಡ ಟಿಕೆಟ್ ಲಭ್ಯ ಆಗಿದೆ ಭ್ರಷ್ಟ ಶಾಸಕರಿಗೆ ಮತ್ತೆ ಮಣೆ ಹಾಕಿದೆ ಕಾಂಗ್ರೆಸ್ ಕೊಪ್ಪಳ ಕ್ಷೇತ್ರದಿಂದ ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಟಿಕೆಟ್ ಇಲ್ಲಿ ಸಿಕ್ಕಿರೋದನ್ನ ಗಮನಿಸಬಹುದು ಚಳ್ಳಕೆರೆಯಿಂದ ರಘುಮೂರ್ತಿಗೂ ಕೂಡ ಟಿಕೆಟ್ ಘೋಷಣೆಯಾಗಿದೆ ನುಕುಷ್ಟಗಿಯಿಂದ ಅಮರೇಗೌಡ ಪಾಟೀಲ್ ಬಯ್ಯಾಪುರ ಅವರಿಗೂ ಕೂಡ ಟಿಕೆಟ್ ಘೋಷಣೆ ಆಗಿರೋದನ್ನ ಗಮನಿಸಬಹುದು ರಾಯಚೂರು ಗ್ರಾಮೀಣ ಕ್ಷೇತ್ರದಿಂದ ಬಸವನಗೌಡ ದದ್ದಲ್ಗೂ ಕೂಡ ಟಿಕೆಟ್ ಘೋಷಣೆ ಆಗಿದೆ ಇವತ್ತು ಎಐಸಿಸಿ ಇಂದ ಕಾಂಗ್ರೆಸ್ ನೈನು ಮೊದಲ ಪಟ್ಟಿ ಬಿಡುಗಡೆ ಆಗಿತ್ತು ಈ ಮೊದಲ ಪಟ್ಟಿಯಲ್ಲಿ ಪವರ್ ಟಿವಿ ಸ್ಟಿಂಗ್ ಆಪರೇಷನ್ ನಲ್ಲಿ ಸರಿಯಾಗಿರುವಂತ ಭ್ರಷ್ಟ ನಾಯಕರುಗಳಿಗೂ ಕೂಡ ಮತ್ತೆ ಟಿಕೆಟ್ ಸಿಕ್ಕಿರೋದನ್ನ ಗಮನಿಸಬಹುದು ಭ್ರಷ್ಟ ಶಾಸಕರಿಗೆ ಮತ್ತೆ ಕಾಂಗ್ರೆಸ್ ಮಣೆ ಹಾಕಿದೆ ಏನು 10 ಜನ ಎಂಎಲ್ಎಗಳ ಮುಖವಾಡವನ್ನ ಬಯಲು ಮಾಡಿತ್ತು ಅದರಲ್ಲಿ ಟಿಕೆಟ್ ಈ ಬಾರಿಯ ಕಾಂಗ್ರೆಸ್ ಘೋಷಣೆ ಮಾಡಿದೆ ಮೊದಲ ಪಟ್ಟಿ ಇವತ್ತು ಬಿಡುಗಡೆ ಆಗಿದೆ 124 ಜನ ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿತ್ತು ಕಾಂಗ್ರೆಸ್ ಅದರಲ್ಲಿ ಪವರ್ ಟಿವಿಯ ಈ ಮೆಗಾ ಸ್ಟಿಂಗ್ ಆಪರೇಷನ್ ನಲ್ಲಿ ಯಾರೆಲ್ಲ ಮುಖವಾಡ ಬಯಲಾಗಿತ್ತು ಅವರಿಗೂ ಕೂಡ ಕಾಂಗ್ರೆಸ್ ಮಣೆ ಹಾಕಿದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಎಕ್ಸಿಕ್ಯೂಟಿವ್ ಎಡಿಟರ್ ಆಗಿರುವಂತ ಚಂದನ್ ಶರ್ಮಾ ಜಾಯಿನ್ ಆಗ್ತಾ ಇದ್ದಾರೆ ಚಂದನ್ ಗಮನಿಸಬಹುದು ನೆನ್ನೆಯ ಪವರ್ ಟಿವಿಯ ಮೆಗಾ ಸ್ಟಿಂಗ್ ಆಪರೇಷನ್ ಗೆ ರಾಜ್ಯದ ಜನರು ಕೂಡ ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ರು ಆದರೆ ವಿಪರ್ಯಾಸ ಎನ್ನುವಂತೆ ಮತ್ತೆ ಆ ಭ್ರಷ್ಟರಿಗೆ ಕಾಂಗ್ರೆಸ್ ಮಣೆ ಹಾಕಿದೆ ಅಬ್ಸಲ್ಯೂಟ್ಲಿ ಲೀನಾ ನಾನು ಈ ಕಾಂಗ್ರೆಸ್ ನ ಪಟ್ಟಿಯನ್ನ ಗಮನಿಸ್ತಾ ಇದ್ದೀನಿ ಕಾಂಗ್ರೆಸ್ ನ ಪಟ್ಟಿಯನ್ನ ಗಮನಿಸುವಾಗ ನನಗೆ ಫಟ್ ಅಂತ ಫ್ಲಾಶ್ ಆಗಿದ್ದು ಒಂದೇ ಒಂದು ವಿಷಯ ಏನು ಅಂತಂದ್ರೆ ಇಷ್ಟೊಂದೆಲ್ಲ ಟೈಮ್ ತಗೊಂಡು ಯುಗಾದಿ ನೋಡ್ಕೊಂಡು ಅದಾದ್ಮೇಲೆ ಹೊಸದಡ್ಕು ನೋಡ್ಕೊಂಡು
ಈ ಪಟ್ಟಿಯನ್ನ ಬಿಡುಗಡೆ ಮಾಡಬೇಕಾದಂತ ಅವಶ್ಯಕತೆ ಕಾಂಗ್ರೆಸ್ಗಿತ್ತ ಅಂತ. ಕಾರಣ ಏನು ಅಂತಂದ್ರೆ, ನನಗೆ ಒಂದು ಎರಡು ಕ್ಷೇತ್ರದಲ್ಲಿ ಒಂದು ಸ್ವಲ್ಪ ಬದಲಾವಣೆಗಳನ್ನ ಹೊರತುಪಡಿಸಿದ್ರೆ ಇನ್ ಯಾವ ರೀತಿಯ ಬದಲಾವಣೆ ಕೂಡ ಕಾಣಿಸ್ತಾನೆ ಇಲ್ಲ. ಅತ್ಯಂತ ಸುಸ್ಪಷ್ಟವಾಗಿ ನೀವು ಈಗಾಗಲೇ ಹೇಳಿದ್ರಿ, ಯಾರ್ಯಾರು ಪರಮ ಭ್ರಷ್ಟರು ಅನ್ನೋದನ್ನ ರೆಡ್ ಹ್ಯಾಂಡ್ ಆಗಿ ಪವರ್ ಟಿವಿ ಹಿಡಿದುಕೊಟ್ಟಿದೆ, ಅದು ಕೇವಲ ಮೊದಲ ಕಂತು 10 ಜನರ ಭಾಗ ಮಾತ್ರ. ಇನ್ನು ಹಲವು ಜನರ ಭಾಗ, ಇನ್ನು ಅಭಿಬಿ ಪಿಕ್ಚರ್ ಬಾಕಿ ಹೇ ಅನ್ನೋದನ್ನ ನಾವೀಗಾಗ್ಲೇ ಹೇಳಿದ್ದೇವೆ. ಅದು ಟೆಕ್ನಿಕಲ್ ಪ್ರಾಸೆಸ್ ನಲ್ಲಿದೆ, ಅದು ನೇರಾನೇರವಾಗಿ ಜನರ ಮುಂದೆ ಮಂಡೆಯಿಂದ ಮತ್ತೊಮ್ಮೆ ಬಿತ್ತರವಾಗೋದಕ್ಕೆ ಶುರುವಾಗುತ್ತೆ. ಆದರೆ ಕಾಂಗ್ರೆಸ್ ಡಸಂಟ್ ಸೀಮ್ ಟು ಕೇರ್ ಅಟ್ ಆಲ್. ಇದು ಕಾಂಗ್ರೆಸ್ಗೆ ಮಾತ್ರ ಸೀಮಿತ ಅಂತ ನನಗನ್ನಿಸ್ತಾ ಇಲ್ಲ. ಬಹುಶಃ ಭ್ರಷ್ಟಾಚಾರ ಅಂತ ಅನ್ನೋದು ಯಾವ ಕಾರಣಕ್ಕೂ ಯಾವ ಪೊಲಿಟಿಕಲ್ ಪಾರ್ಟಿಗಳಿಗೂ ಕೂಡ ನೇಮ್ ಸೇಕ್ ಆಗಿ ಕೇವಲ ಬಾಯಿಗೆ ಬಂದಂಗೆ ಮಾತಾಡ್ಕೊಂಡು ಅವ್ರ ಮೇಲೆ ಇವ್ರ ಮೇಲೆ ಹೇಳ್ಕೊಂಡು ತಿರುಗಾಡ್ಕೊಂಡು ಸುಮ್ಮನೆ ಟೈಮ್ ಪಾಸ್ ಮಾಡಿಕೊಳ್ಳುವ ಒಂದು ವಸ್ತುವಾಗಿದೆ ಅನ್ನೋದು ಈ ಟಿಕೆಟ್ನ ನೋಡಿದ್ರೆ ಅತ್ಯಂತ ಸುಸ್ಪಷ್ಟವಾಗಿ ನನಗೆ ಅನ್ನಿಸ್ತಾ ಇದೆ. ಇದರಲ್ಲಿ ಯಾವ ಅನುಮಾನವೂ ಕೂಡ ಬೇಡವೇ ಬೇಡ. ಇದು ಒಂದನೇ ಪಾಯಿಂಟ್. ನೀವೀಗಾಗ್ಲೇ ಹೇಳಿದ್ರಿ, ರಾಘವೇಂದ್ರ ಹಿಟ್ನಾಳ್ ಅವರಿಂದ ಹಿಡಿದು ಇನ್ನು ದದ್ದಲ್ ಅವರಿಂದ ಹಿಡಿದು ಅಮರೇಗೌಡ ಪಾಟೀಲ್ ಬಯ್ಯಾಪುರ ಅವರಿಂದ ಹಿಡಿದು ಆಮೇಲೆ ರಘುಮೂರ್ತಿ ಅವರಿಂದ ಹಿಡಿದು ಇನ್ ಎಲ್ರು 2,50,000 ನಾಚಿಕೆಗೆಟ್ಟವರಂತೆ ಕೈಯಲ್ಲಿ ಸ್ವೀಕರಿಸ್ತಾ ಇದ್ದದನ್ನ, ಯಾವುದೋ ಬಟ್ಟೆ ಅಂಗಡಿ ಕರ್ಕೊಂಡು ಹೋಗಿ ಸ್ವೀಕರಿಸ್ತಾ ಇದ್ದದನ್ನ, ಮತ್ತೊಂದು ಕಡೆ ಯಾವುದೋ ಒಂದು ದೊಡ್ಡ ಜಾಗದಲ್ಲಿ ಕೂತ್ಕೊಂಡು ಸ್ವೀಕರಿಸ್ತಾ ಇದ್ದದನ್ನ. ಅಷ್ಟೇ ಯಾಕ್ರಿ, ಎಲ್ಲ ಪೊಲೀಸರ ಪ್ರೊಟೆಕ್ಷನ್ ನ ನಡು ನಡುವೆಯೇ LHL ಅಲ್ಲಿ ಲೆಜಿಸ್ಲೇಟರ್ಸ್ ಹೌಸ್ ನಲ್ಲಿ ಸ್ವೀಕರಿಸ್ತಾ ಇದ್ದದನ್ನ ನಾವು ಪ್ರಸಾರ ಮಾಡಿದ್ರು ಕೂಡ ದೇ ಡೋಂಟ್ ಅಬ್ಸಲ್ಯೂಟ್ಲಿ ಕೇರ್ ಅಬೌಟ್ ಇಟ್. ಅಂತಂದ್ರೆ ನಾವು ರಾಜ್ಯದ ಜನಕ್ಕೆ, ಆ ಕ್ಷೇತ್ರದ ಜನಕ್ಕೆ ಈಗ ನಾವು ನೇರಾನೇರವಾಗಿ ಪ್ರಶ್ನೆಯನ್ನ ಮಾಡಲೇಬೇಕು. ಇದು ಆ ಕ್ಷೇತ್ರದ ಜನರಿಗೆ ಮಾಡಿದಂತ ಅವಮಾನ, ನೇರವಾದಂತ ಅವಮಾನ ಕ್ಷೇತ್ರದ ಜನರಿಗೆ ಮಾಡಿದ್ದು. ನೀವು ಇವಾಗ ಯೋಚನೆ ಮಾಡಿ, ಎಂತವರು ನಿಮ್ಮನ್ನ ಆಳ್ತಿದ್ದಾರೆ, ಎಂತವರು ನಿಮ್ಮ ಶಾಸಕರಾಗಿ ಬರ್ತಾರೆ, ಅಲ್ಲಿನ ಜನರು ಕೂಡ ಎಚ್ಚೆತ್ತುಕೊಳ್ತಾರ? ಇದು ನಾನು ಪ್ರಶ್ನೆಯನ್ನ ಮುಂದಿಡ್ತಾ ಇದ್ದೀನಿ. ಎರಡನೇದು ಈ ಲಿಸ್ಟ್ ವಿಷಯಕ್ಕೆ ನಾನು ಬಂದ್ಬಿಡ್ತೇನೆ. ಇವಾಗ ನಾನು ಮೂರ್ನಾಲ್ಕು ಫ್ಯಾಕ್ಟರ್ಗಳು ಗಮನಿಸ್ತಾ ಇದ್ದೀನಿ. ದೇರ್ ಇಸ್ ಅಬ್ಸಲ್ಯೂಟ್ಲಿ ನೋ ಚೇಂಜ್ ಎಕ್ಸೆಪ್ಟ್ ಒಂದು ಬಹಳ ಮೇಜರ್ ನಾವು ನೀವು ಕಾಯ್ತಾ ಇದ್ದಿದ್ದು ಅಥವಾ ರಾಜ್ಯದ ಜನ ಕಾಯ್ತಾ ಇದ್ರು ಅಂತ ಅನ್ಕೊಳ್ತಾ ಇದ್ದಿದ್ದು ಯಾವುದು ಅಂತಂದ್ರೆ, ಅದು ವರುಣಾ ಕ್ಷೇತ್ರದಲ್ಲಿ ಏನಾಗಬಹುದು ಅಂತ, ಅಥವಾ ಬಾದಾಮಿಯಲ್ಲಿ ಏನಾಗಬಹುದು, ಕೋಲಾರದಲ್ಲಿ ಏನಾಗಬಹುದು, ಕಡೂರ್ನಲ್ಲಿ ಏನಾಗಬಹುದು ಅಂತೆಲ್ಲ ನಾವು ಕಾಯ್ತಾ ಇದ್ವಿ. ಸಿದ್ದರಾಮಯ್ಯನವರ ರಾಜಕೀಯ ಮುಂದಿನ ಹೆಜ್ಜೆ ಏನು ಅನ್ನೋದನ್ನ ಕಾಯ್ತಾ ಇದ್ವಿ. ವರುಣಾ ಕ್ಷೇತ್ರ ಒನ್ ಆಫ್ ದಿ ಸೇಫೆಸ್ಟ್ ಕ್ಷೇತ್ರಗಳಲ್ಲಿ ಒಂದು, ಅವರದ್ದೇ ಜಾಗ, ಅವರ ಮಗ ಅಲ್ಲಿ ಈಗಾಗಲೇ ಶಾಸಕರಾಗಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯನವರು. ಅಲ್ಲೇ ನಿಮಗೆ ಸೇಫು 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 ಅಂತ ಇದ್ದಿದ್ದನ್ನ ನಾವು ನೀವು ಕೇಳಿದ್ದೀವಿ, ಮತ್ತು ಪೊಲಿಟಿಕಲ್ ಅನಾಲಿಸ್ಟ್ಗಳು ಮಾತಾಡಿದ್ದನ್ನು ಕೂಡ ಗಮನಿಸಿದ್ದೇವೆ. ಸೊ ವರುಣಾ ಕ್ಷೇತ್ರ ಸಿದ್ದರಾಮಯ್ಯನವರಿಗೆ ಇಲ್ಲಿ ಫಿಕ್ಸ್ ಮಾಡಿದ್ದಾರೆ. ಎರಡೆರಡು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಇಲ್ಲ ಸಿದ್ದರಾಮಯ್ಯನವರದ್ದು ಅನ್ನೋದು ಈ ಲಿಸ್ಟ್ ನೋಡಿದಾಗ ನಮಗೆ ಸುಸ್ಪಷ್ಟವಾಗಿ ಅನಿಸ್ತಾ ಇದೆ. ಕೋಲಾರದಲ್ಲಿ ಬಹುಶಃ ಇನ್ಯಾರನ್ನು ಕರ್ಕೊಂಡು ಬರ್ತಾರೆ ಇವರು ಅನ್ನೋದು ನಮಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಒಂದು ಇಲ್ಲಿ ಇನ್ನೊಂದು ನಾವು ನೋಡಬೇಕಾಗಿರೋದು, ಪ್ರಾಬಬಲಿ ಸುಮ್ಮನೆ ಸುದ್ದಿ ಹರಿಬಿಟ್ರ ಅಂತ ಆ ಕೋಲಾರ ಭಾಗದಲ್ಲಿ ಒಂದಿಷ್ಟು ಕಾಂಗ್ರೆಸ್ ಅನ್ನ ಸದೃಢಗೊಳಿಸೋದಕ್ಕೆ ಅಥವಾ ಜನರನ್ನ ಇಲ್ಲ ಇಲ್ಲ ಸಿದ್ದರಾಮಯ್ಯನವರು ಬರ್ತಾರೆ ಅಂತ ಹೇಳೋ ಮೂಲಕ ಅಕ್ಕಪಕ್ಕದ ಕ್ಷೇತ್ರಗಳಲ್ಲಿ ಒಂದಿಷ್ಟು ಪ್ರಭಾವಳಿ ಬೀರಿಸುವ ಪ್ರಯತ್ನ ಮಾಡೋದಕ್ಕೆ ಏನಾದರೂ ಮಾಡಿದ್ರ ಅಂತ. ಬಟ್ ಐ ವಿಲ್ ಟೆಲ್ ಯು ಆನೆಸ್ಟ್ಲಿ, ಇಲ್ಲ ಇಟ್ ನಾಟ್ ವರ್ಕ್ಔಟ್. ಕಾರಣ ಏನು ಅಂತಂದ್ರೆ, ಚಾಮುಂಡೇಶ್ವರಿಯಲ್ಲೇನೆ ಸಿದ್ದರಾಮಯ್ಯನವರಿಗೆ ಗೆಲ್ಲೋಕೆ ಸಾಧ್ಯ ಆಗ್ಲಿಲ್ಲ ಕಳೆದ ಸಲ. ಆಮೇಲೆ 2018 ಬಾದಾಮಿಯಿಂದ ಏನು ಸಿಕ್ಕಾಪಟ್ಟೆ ಮತಗಳ ಅಂತರದಿಂದ ಏನು ಗೆಲ್ಲಿಲ್ಲ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು. ಹಾಗಾಗಿ ನನಗೆ ಈ ಪೊಲಿಟಿಕಲ್ ಕಾಂಬಿನೇಷನ್ ನಲ್ಲಿ ನಂಬಿಕೆ ಇಲ್ಲ, ಈ ಟರ್ಮಿನಾಲಜಿಯಲ್ಲಿ ನಂಬಿಕೆ ಇಲ್ಲ. ಒಬ್ಬ ಅತ್ಯಂತ ಪ್ರಭಾವಿ ನಾಯಕ ಒಂದು ಕ್ಷೇತ್ರದಿಂದ ಸ್ಪರ್ಧೆ ಮಾಡಿಬಿಟ್ರೆ ಪಕ್ಕದ ಎಲ್ಲಾ ಕ್ಷೇತ್ರಗಳಲ್ಲಿ ಪ್ರಭಾವಳಿ ಇದ್ದು ಬಿಡುತ್ತೆ, ಇನ್ನಿತರ ಯಾವ ಪೊಲಿಟಿಕಲ್ ಪಾರ್ಟಿ ಇದ್ರು ಕೂಡ ಧೂಳಿಪಟವಾಗ್ಬಿಡುತ್ತೆ, ಆ ತರದ್ದು ಖಂಡಿತ 100 to 100 ನಾನಂತೂ ಅದನ್ನು ನಂಬೋದಿಲ್ಲ. ಹಾಗಿದ್ದಿದ್ರೆ ಬಾದಾಮಿ ಸುತ್ತಮುತ್ತಲ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಪ್ರಭಾವಳಿ ಇರಬೇಕಾಗಿತ್ತು, ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರು ಸೋಲ್ಲೇಬಾರ್ದಾಗಿತ್ತು. ಈ ತರದೆಲ್ಲ ನಾವು ಚರ್ಚೆ ಪ್ರಶ್ನೆಗಳನ್ನ ಮಾಡ್ತಾ ಹೋಗಬಹುದು. ಸೊ ಐ ರಿಯಲಿ ಡೋಂಟ್ ಬಿಲೀವ್ ಇನ್ ಸಚ್ ಆಸ್ಪೆಕ್ಟ್ಸ್. ಇಲ್ಲಿ ಎರಡನೇದು ದೇವನಹಳ್ಳಿ ನಾನು ಗಮನಿಸ್ತಾ ಇದ್ದೇನೆ. ದೇವನಹಳ್ಳಿಯಲ್ಲಿ ಒಂದಿಷ್ಟು ಸದೃಢವಾಗಿ ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತರು
ಬಹಳ ಪ್ರಬಲವಾಗಿ ಹೋರಾಟ ಮಾಡಿ ಶಾಂತ್ ಕುಮಾರ್ ಅಂತವರಿದ್ರು, ಇನ್ನೂ ಹಲವು ಜನ ಇದ್ರು, ಅವರೆಲ್ಲರೂ ಕೂಡ ನಮಗೆ ಈ ಸಲ ಟಿಕೆಟ್ ಸಿಗುತ್ತೆ ಟಿಕೆಟ್ ಸಿಗುತ್ತೆ ಟಿಕೆಟ್ ಸಿಗುತ್ತೆ ಅಂತ ನಂಬ್ಕೊಂಡಿದ್ರು ಎಲ್ರು ಕೂಡ. ಕಾರಣ ಏನು ಅಂತಂದ್ರೆ, ಅಲ್ಲಿ ಪ್ರಸ್ತುತ ಶಾಸಕರು ಜೆ ಡಿ ಎಸ್ ನ ನಿಸರ್ಗ ನಾರಾಯಣ ಸ್ವಾಮಿ ದೇವನಹಳ್ಳಿಯಲ್ಲಿ ಏನಿದ್ದಾರೆ ಅವರ ಮೇಲೆ ಅಂಥ ಒಳ್ಳೆ ಅಭಿಪ್ರಾಯ ಜನರಿಗಾಗ್ಲಿ ಇನ್ನೊಂದಿಷ್ಟು ಬೇರೆ ಬೇರೆ ಸ್ಥರದಲ್ಲಿರುವ ರಾಜಕೀಯ ನಾಯಕರಿಗಾಗ್ಲಿ ಇದ್ದಂಗೆ ಕಾಣಿಸ್ತಾ ಇಲ್ಲ. ಅವ್ರ ಮೇಲೆ ಲೋಕಾಯುಕ್ತ ಕಂಪ್ಲೇಂಟ್ ದಾಖಲಾಯಿತು, ಜೊತೆಗೆ ಸರ್ಕಾರಿ ನೌಕರರು ಹೋರಾಟ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ, ಬಂದ್ ಮಾಡಿದ ಸಂದರ್ಭದಲ್ಲಿ ಇದೇ ನಿಸರ್ಗ ನಾರಾಯಣ ಸ್ವಾಮಿಯವರು ಸರ್ಕಾರಿ ಕಚೇರಿಯ ಒಳಗೆ ಇದ್ರು, ಅಧಿಕಾರಿಗಳ ಜೊತೆಗೆ ಏನೋ ಡಾಕ್ಯುಮೆಂಟ್ಗಳಲ್ಲಿ ಒಂದಿಷ್ಟೇನೋ ಸೈನ್ ಮಾಡಿಸ್ಕೊಳ್ತಿದ್ರು ಅನ್ನೋದು ಆರೋಪ ಕೇಳಿ ಬಂದಿದ್ದು, ಮತ್ತು ಲೋಕಾಯುಕ್ತದಲ್ಲಿ ಕೂಡ ದೂರು ದಾಖಲಾಗಿದ್ದು ಅದನ್ನು ಕೂಡ ನಾವು ಇಲ್ಲಿ ಗಮನಿಸಿದ್ವಿ. ಹಾಗಾಗಿ ಕಾಂಗ್ರೆಸ್ ನಲ್ಲಿ ಇದ್ದಂತವ್ರಿಗೆ ಏನಿತ್ತು, ನಾವು ಸ್ಥಳೀಯ ಮಟ್ಟದಲ್ಲಿ ಫ್ರಮ್ ಬೇಸ್ ಲೆವೆಲ್ ಫ್ರಮ್ ರೂಟ್ ಲೆವೆಲ್ ಕಾಂಗ್ರೆಸ್ ಅನ್ನ ಕಟ್ಟಿದೀವಿ, ನಮಗೆ ಟಿಕೆಟ್ ಸಿಗಬೇಕು ದೇವನಹಳ್ಳಿಯಲ್ಲಿ ಅಂತ ಇತ್ತು. ಆದ್ರೆ ಮುನಿಯಪ್ಪನವ್ರನ್ನ ಅಲ್ಲಿಂದ ಇಲ್ಲಿಗೆ ಕರ್ಕೊಂಬರೋ ಮೂಲಕ ಏನ್ ಮಾಡಿದ್ದಾರೆ, ಕೋಲಾರದಲ್ಲಿ ಇರಬಹುದಾಗಿದ್ದಂತ ಈ ಒಳಬೇಗುದಿಗಳು ಒಳ ಜಗಳಗಳು ಏನಿತ್ತು ಕಾಂಗ್ರೆಸ್ನದ್ದು ಅದನ್ನ ಒಂದ್ ಸ್ವಲ್ಪ ಸರಿ ಮಾಡುವ ಪ್ರಯತ್ನ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇನ್ನೊಂದು ಏನ್ ಮಾಡಿದ್ದಾರೆ ಅಂತಂದ್ರೆ, ಕೋಲಾರದಲ್ಲಿ ಈ ಲಾಸ್ಟ್ ಮೊಮೆಂಟ್ ಅಲ್ಲಿ ಹೈಕಮಾಂಡ್ ಹೇಳ್ತು, ಮತ್ತೊಂದು ಹೇಳ್ತು, ಮಗದೊಂದು ಹೇಳ್ತು ಅಂತೆಲ್ಲ ಸುದ್ದಿಗಳು ಬಂತಲ್ಲ, ಅದನ್ನ ಸಿದ್ದರಾಮಯ್ಯನವರು ಅದಕ್ಕೆ ಒಂದು ರಿಬೂಟ್ ಅಲ್ಲಿ ಕೊಟ್ರೆ, ಯಾವ ಹೈಕಮಾಂಡ್ ಕೂಡ ನಾನು ಹೇಳಿಲ್ಲ ರೀ ಕೋಲಾರದಿಂದ ಸ್ಪರ್ಧೆ ಮಾಡಬೇಡ ಅಂತ, ನಾನು ಅದನ್ನ ಯೋಚನೆ ಮಾಡ್ತೀನಿ ಕಣ್ರಿ ಅನ್ನೋ ತರದಲ್ಲಿ ಮಾತುಗಳು ಬಂತು. ಆಮೇಲೆ ಇನ್ನೊಂದು ಬಂತು, ಯತೀಂದ್ರ ಅವ್ರು ಹೇಳ್ತಿದ್ದಾರೆ ವರುಣಾದಿಂದ ಸ್ಪರ್ಧೆ ಮಾಡಿ ಅಂತ, ಆ ಸಿದ್ದರಾಮಯ್ಯನವರ ಧರ್ಮಪತ್ನಿ ಹೇಳ್ತಿದ್ದಾರೆ ಇಲ್ಲ ಇಲ್ಲ ಬೇಡ ಬೇಡ ನೀವು ಇನ್ನೊಂದು ಕ್ಷೇತ್ರ ಆಯ್ಕೆ ಮಾಡ್ಕೊಳ್ಳಿ ಅಂತ, ಈ ತರದೆಲ್ಲ ಮಾತು ಬಂತು. ಇದನ್ನೆಲ್ಲ ಗಮನಿಸಿದ್ರೆ ಬಹುಶಃ ಸಿದ್ದರಾಮಯ್ಯನವರಿಗೆ ಕೋಲಾರದಲ್ಲಿ ಕಾಂಗ್ರೆಸ್ಸೇ ಶತ್ರುವಾಗಿ ಕಾಡ್ತಾ ಅಂತ ನನಗೆ ಈ ಕ್ಷಣದಲ್ಲಿ ಅನ್ಸೋಕೆ ಶುರುವಾಗ್ತಾ ಇದೆ. ಕಾರಣ ಏನು ಅಂತಂದ್ರೆ, ಅಲ್ಲಿ ಸಿದ್ದರಾಮಯ್ಯನವರು ಬರೋದು ಕಾಂಗ್ರೆಸ್ನವ್ರು ಬಹಳ ಜನಕ್ಕೆ ಇಷ್ಟ ಇರಲಿಲ್ಲ, ಇನ್ಕ್ಲೂಡಿಂಗ್ ಮುನಿಯಪ್ಪನವರು. ಹಾಗಾಗಿ ಮುನಿಯಪ್ಪನವ್ರನ್ನ ದೇವನಹಳ್ಳಿಗೆ ತಂದಿದ್ದಾರೆ, ಅವ್ರದ್ದು ಜಾಗ ಅಲ್ಲ ಅದು, ಕಾಂಗ್ರೆಸ್ನ ದೇವನಹಳ್ಳಿಯಲ್ಲಿ ಕಟ್ಟಿ ಬೆಳೆಸಿದಂತವ್ರು, ಹೋರಾಟ ಮಾಡಿದಂತವ್ರು, ಪಾಪ ಇವತ್ತು ನಮಗ್ ಟಿಕೆಟ್ ಸಿಗ್ಬೇಕು ನಮಗ್ ಟಿಕೆಟ್ ಸಿಗ್ಬೇಕು ಅಂತ ಹೋರಾಟ ಮಾಡ್ತಾ ಇದ್ದಂತವ್ರು, ಕನಸು ಕಾಣ್ತಿದ್ದಂತವ್ರು ದಶಕಗಳಿಂದ, ಇವತ್ತು ತಣ್ಣೀರು ಬಟ್ಟೆ ಹಾಕೊಳ್ಬೇಕಾದಂತ ಪರಿಸ್ಥಿತಿ ಅವ್ರಿಗೆ ಬಂದಿದೆ. ಇನ್ನೊಂದು ರಾಜರಾಜೇಶ್ವರಿ ನಗರದ್ದು ಕುಸುಮ ರವಿ ಅವರಿಗೆ ಕೊಟ್ಟಿದ್ದಾರೆ, ಅದು ಇಟ್ ವಾಸ್ ಆಲ್ಮೋಸ್ಟ್ ಕನ್ಫರ್ಮ್ಡ್ ಇತ್ತು. ಆಮೇಲೆ ನನಗೆ ಇನ್ನೊಂದು ಹೊಸಕೋಟೆಯಿಂದ ಶರತ್ ಬಚ್ಚೇಗೌಡರು ಸ್ಪರ್ಧೆ ಮಾಡ್ತಿರೋದು ಕೂಡ ನನಗೆ ಬಹಳ ಆಶ್ಚರ್ಯಕರವಾದಂತಹ ವಿಚಾರ ಅಂತ ನನಗೇನು ಕೂಡ ಇಲ್ಲಿ ಅನ್ನಿಸ್ತಾ ಇಲ್ಲ. ಬಹಳ ಹೊಸ ಹೆಸರುಗಳನ್ನ ನಾನು ಇಲ್ಲಿ ಕಾಣ್ತಾ ಇಲ್ಲ, ಟು ಬಿ ವೆರಿ ಆನೆಸ್ಟ್ ವಿತ್ ಯು. ಸಿಕ್ಕಾಪಟ್ಟೆ ಅಳೆದು ತೂಗುವಂತದ್ದು ನನಗೆ ಈ ಲಿಸ್ಟ್ ನಲ್ಲಿ 100% ಏನು ಕಾಣಿಸ್ತಾ ಇಲ್ಲ. ಬಟ್ ಒಂದು ರಾಜಾಜಿನಗರ, ರಾಜಾಜಿನಗರದಲ್ಲಿ ಹೆಣ್ಮಗಳು ಶಿ ಈಸ್ ಎ ವೆರಿ ಯಂಗ್ ಲೀಡರ್, ಭವ್ಯ ಅಂತ ಇರ್ಬೇಕು ಅನ್ಸುತ್ತೆ ಅವರ ಹೆಸರು. ಭವ್ಯ ಅವರು ಬಹುಶಃ ಸ್ಪರ್ಧೆ ಮಾಡ್ತಾರೆ ಅಂತೆಲ್ಲ ಹೇಳಲಾಗ್ತಾ ಇತ್ತು. ಆದ್ರೆ ಯಾವಾಗ MLC ಆಗಿದ್ದಂತ ಪುಟ್ಟಣ್ಣನವರು ರಾಜಾಜಿನಗರಕ್ಕೆ ಕಾಲಿಡುವ ಪ್ರಯತ್ನವನ್ನ ಮಾಡಿದ್ರು, ಆ ಸಂದರ್ಭದಲ್ಲಿ ಪುಟ್ಟಣ್ಣನವರಿಗೆನೆ ಸೀನಿಯರ್ ಮೋಸ್ಟ್ ಲೀಡರ್ ಇದ್ದಾರೆ ಅನ್ನೋದು ಕೂಡ ಆಗ್ಲೇ ಅದು ಕನ್ಫರ್ಮ್ ಆಗಿತ್ತು. ರಾಜಾಜಿನಗರ ಈ ಸಲ ಕಾಂಗ್ರೆಸ್ ಬಹಳ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ, ತೆಗೆದುಕೊಂಡಿದೆ ಅನ್ನೋದು ಈ ಲಿಸ್ಟ್ ನ ನೋಡಿದ್ರೆ ನನಗೆ ಅನ್ನಿಸ್ತಾ ಇದೆ. ಕಾರಣ ಏನು ಅಂತಂದ್ರೆ, ರಾಜಾಜಿನಗರದಲ್ಲಿ ಒಂದು ಸ್ವಲ್ಪ BJP ಪ್ರಸ್ತುತ ಹಾಲಿ ಶಾಸಕರಿರುವ ಸುರೇಶ್ ಕುಮಾರ್ ಅವರು ಮಿನಿಸ್ಟರ್ ಕೂಡ ಆಗಿದ್ದಂತವ್ರು, ಅವರು ಈಗ ಒಂದೇ ಒಂದು ಚೂರು ವೀಕ್ ಸ್ಪಾಟ್ ನಲ್ಲಿದ್ದಾರೆ ಅನ್ನೋ ತರದ ಮಾತುಕತೆಗಳು ಇಲ್ಲಿ ಕೇಳಿ ಬರ್ತಾ ಇದ್ದಾವೆ. ಅದರ ಜೊತೆಗೆ ಇಲ್ಲಿ ಗಮನಿಸ್ಬೇಕು ನಾವು, ದಾವಣಗೆರೆ ನಾರ್ತ್ ಇಂದ SS ಮಲ್ಲಿಕಾರ್ಜುನ್ ಅವ್ರಿಗಾದ್ರೆ, ದಾವಣಗೆರೆ ಸೌತ್ ಇಂದ ಶಾಮನೂರು ಶಿವಶಂಕರಪ್ಪನವರಿಗೆ ಇಲ್ಲಿ ಆಸ್ಪದ ಇದೆ. ಇನ್ನೊಂದು ನಾವು ಗಮನಿಸ್ತಾ ಇದ್ದೇನು ಅಂತಂದ್ರೆ, ಸೋಮಣ್ಣನವರು ಏನಾದ್ರೂ ಕಾಂಗ್ರೆಸ್ಗೆ ಸೇರ್ಕೊಂಡ್ಬಿಡ್ತಾರಾ, ಆ ತರದೆಲ್ಲ ಪ್ರಶ್ನೆಗಳು ಎಲ್ಲ ಬಂತು. ಅಫ್ಕೋರ್ಸ್ ಒಂದು ವಾರದ ಹಿಂದೆ ಆ ತರದೆಲ್ಲ ಏನಿಲ್ಲ ಅನ್ನೋದು ಸ್ಪಷ್ಟ ಆಯ್ತು. ಹೈಕಮಾಂಡ್ ನ ಭೇಟಿ ಮಾಡ್ಕೊಂಬಂದ್ರು, ಡೆಲ್ಲಿಗೆ ಹೋಗಿ ಬಂದ್ರು ಸೋಮಣ್ಣವರು, ಅದೆಲ್ಲ ಆಯ್ತು. ಹಾಗಾಗಿ ಇಲ್ಲಿ ವಿಜಯನಗರ ಮತ್ತು ಗೋವಿಂದರಾಜನಗರದಲ್ಲಿ ಕೃಷ್ಣಪ್ಪನವರಿಗೆ ಮತ್ತು ಪ್ರಿಯಾ ಕೃಷ್ಣ ಮಗ ಮತ್ತು ತಂದೆಗೆ ಇಲ್ಲಿ ಕಾಂಗ್ರೆಸ್ ಕೊಟ್ಟಿದೆ. ಸರ್ವಜ್ಞ ನಗರದಲ್ಲಿ ಆಸ್ ಯೂಶುವಲ್ KJ ಜಾರ್ಜ್ ಇರ್ತಾರೆ, ಬಂಗಾರಪೇಟೆಯಲ್ಲಿ ನಾರಾಯಣ ಸ್ವಾಮಿ ಇದ್ದಾರೆ, ಕೋಲಾರ ಗೋಲ್ಡ್ ಫೀಲ್ಡ್ ನಲ್ಲಿ ಅದು SC ರಿಸರ್ವ್ಡ್ ಕಾನ್ಸ್ಟಿಟ್ಯೂಯನ್ಸಿ ಅದು ರೂಪಕಲಾ ಅವರಿಗೆ ಕೊಟ್ಟಿದ್ದಾರೆ, ಚಿಂತಾಮಣಿಯಲ್ಲಿ ಸುಧಾಕರ್ರು, ಶ್ರೀನಿವಾಸಪುರದಲ್ಲಿ ರಮೇಶ್ ಕುಮಾರ್ ರಾಜೇಗೌಡರು, ಆಮೇಲೆ ಡಾಕ್ಟರ್ ಜಿ ಪರಮೇಶ್ವರ್, ಶಿರಾದಲ್ಲಿ ಜಯಚಂದ್ರ ಅವರು, ಮಧುಗಿರಿಯಲ್ಲಿ KN ರಾಜಣ್ಣನ್ ಅವರು, ಬಹಳ ವೆನಬಿಲಿಟಿ ಇರುವಂತ ಕ್ಯಾಂಡಿಡೇಟ್ KN ರಾಜಣ್ಣ ಅವರು, ಹೀಗೆ ಸ್ಪಷ್ಟವಾಗಿದೆ. ನನಗೆ ಬಹಳ ಇದರಲ್ಲಿ ಅಳದು ತೂಗೋದೇನು ಕಾಣಿಸ್ತಾ ಇಲ್ಲ. ಬಟ್ ಒಂದು ಸೌರಭದಲ್ಲಿ ಮಧು ಬಂಗಾರಪ್ಪನವರು, ಇದು ಇಂಟ್ರೆಸ್ಟಿಂಗ್ ವಿಷಯ ನಾವು ನೀವು ಗಮನಿಸಬೇಕಾಗಿರೋದು. ಸೌರಭದಲ್ಲಿ
ಮಧು ಬಂಗಾರಪ್ಪನವರಿಗೆ ಕೊಟ್ಟಿರೋದು ಕೂಡ ಬಹಳ ಇಂಟ್ರೆಸ್ಟಿಂಗ್ ಅಂಡ್ ಇಟ್ ವಾಸ್ ಎಕ್ಸ್ಪೆಕ್ಟೆಡ್. ಹಿರೇಕೆರೂರಿನಲ್ಲಿ ಯು ಬಿ ಬಣಕಾರು, ಹಿರೇಕೆರೂರಿನಲ್ಲಿ ಬಿ ಸಿ ಪಾಟೀಲ್ರ ವಿರುದ್ಧ ಯು ಬಿ ಬಣಕಾರರು ತೊಡೆ ತಟ್ಟಿದ್ದಾರೆ. ದೊಡ್ಡ ಮಟ್ಟದ ಪ್ರಾಬಲ್ಯವನ್ನು ಕೂಡ ಬಣಕಾರರು ಹೊಂದಿದ್ದಾರೆ. ಗದಗ್ನಲ್ಲಿ ಆಸ್ ಯೂಶುವಲ್ ದ ಸೀನಿಯರ್ ಮೋಸ್ಟ್ ಪರ್ಸನ್ ಆಫ್ ಕಾಂಗ್ರೆಸ್ ಎಚ್ ಕೆ ಪಾಟೀಲ್ರು. ಬಟ್ ನೀವು ಈಗಾಗಲೇ ಹೇಳಿದ ಹಾಗೆ ನನಗೆ ಖೇದಕರ ಅಂತ ಅನ್ನಿಸ್ತಿರೋದು ಯಾವುದು ಅಂತಂದ್ರೆ, ಈ ಭ್ರಷ್ಟಾತಿ ಭ್ರಷ್ಟರು, ನೀವು ದುಡ್ಡಾದ್ರೂ ತಗೊಳ್ಳಿ, ಮತ್ತೊಂದಾದ್ರೂ ತಗೊಳ್ಳಿ, ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನೀವು ಎಂಥದ್ದೇ ರೀತಿಯ ಪರಮ ಭ್ರಷ್ಟ ನೀಚತನದ ಕೆಲಸಗಳಲ್ಲಿ ತಾವು ಭಾಗಿಯಾಗಿ ಟಿಕೆಟ್ ನಾವು ಟೈಪ್ ಮಾಡೇ ಆಯ್ತು, ಟಿಕೆಟ್ ನಾವು ಫೈನಲ್ ಮಾಡಿ ಆಯ್ತು. ಸೊ ಇನ್ ಯಾವ ನೈತಿಕತೆಯ ಆಧಾರದಲ್ಲಿ ಕಾಂಗ್ರೆಸ್ ಆಗ್ಲಿ ಅಥವಾ ಇನ್ನೊಂದು ಪಾರ್ಟಿ ಆಗ್ಲಿ ಅಥವಾ ಬೇರೆ ಬೇರೆ ಪಾರ್ಟಿಗಳಾಗ್ಲಿ ಇವರು ಫೈಟ್ ಮಾಡ್ತಾರೆ ಅಂತ? ಭ್ರಷ್ಟಾಚಾರದ ವಿರುದ್ಧದ ನಮ್ಮ ಹೋರಾಟ, 40 ವಿರುದ್ಧದ ನಮ್ಮ ಹೋರಾಟ, 90 ವಿರುದ್ಧದ ನಮ್ಮ ಹೋರಾಟ, ಮತ್ತೊಂದರ ವಿರುದ್ಧದ ನಮ್ಮ ಹೋರಾಟ, ಐ ಡೋಂಟ್ ಥಿಂಕ್. ನನ್ನ ಪ್ರಕಾರ ನೋ, ಪೀಪಲ್ ವಿಲ್ ಹ್ಯಾವ್ ಟು ಆನ್ಸರ್. ಇಟ್ ಈಸ್ ನಾಟ್ ಜಸ್ಟ್ ಸಬ್ಜೆಕ್ಟೆಡ್ ಟು ಕಾಂಗ್ರೆಸ್ ಲೀನಾ, ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನಮ್ಮ ಇವ್ರದ್ದು ಲಿಸ್ಟ್ ಬಿಡುಗಡೆ ಆಗಿದೆ, ನಮ್ದು ಲಿಸ್ಟ್ ಇದೆಯಲ್ಲ ಇನ್ನ. ಸೊ ಭ್ರಷ್ಟರ, ಪರಮ ಭ್ರಷ್ಟರ ಲಿಸ್ಟ್, ಆ ಲಿಸ್ಟ್ ನಲ್ಲಿ ಬಹುತೇಕರು ಎಲ್ಲ ಫ್ರಮ್ ಆಲ್ ವಾಕ್ಸ್ ಆಫ್ ಆಲ್ ಪೊಲಿಟಿಕಲ್ ಪಾರ್ಟೀಸ್ ಅಂತ ನಾವೇನು ಕರಿತೀವಿ, ಅದಂತೂ ಖಂಡಿತ ಇದ್ದೇ ಇದೆ. ಬಟ್ ವಿ ವಿಲ್ ವೇಟ್ ಅಂಡ್ ವಾಚ್. ಒಂದೇ ಒಂದು ಲಾಸ್ಟ್ ಕಾಮೆಂಟು, ಇದು ಬಿಡುಗಡೆ ಮಾಡೋದಕ್ಕೆ, ಹಾಲಿ ಇರೋರಿಗೆ ಮತ್ತೆ ಅದೇ ಜಾಗದಲ್ಲಿ ಕೊಡೋದಕ್ಕೆ ಅಂತ ಮೇಜರ್ ಬದಲಾವಣೆಗಳನ್ನ ನಾನು ಕಾಣ್ತಿಲ್ಲ. ಪ್ರಾಬಬಲಿ ನಾನು ಇನ್ನೊಂದ್ಸಲ ಅದನ್ನು ಕಂಪ್ಲೀಟ್ ಆಗಿ ಗಮನಿಸ್ತೀನಿ ಲಿಸ್ಟ್ ನಲ್ಲಿ ಮೇಜರ್ ಬದಲಾವಣೆಗಳು ಇದ್ದಾವ ಅಂತ, ಮೇಲ್ನೋಟಕ್ಕೆ ಕಾಣಿಸ್ತಾ ಇಲ್ಲ. ಚಂದನ್, ಇಲ್ಲಿ ಮತ್ತೊಂದು ಗಮನಿಸಬೇಕು ಚಂದನ್, ಈ ಪಟ್ಟಿ ಬಿಡುಗಡೆ ಇವತ್ತು ಆಗಲ್ಲ ಅಂತ ಹೇಳಲಾಗ್ತಾ ಇತ್ತು. ಯಾಕಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವ್ರನ್ನ ಅನರ್ಹ ಮಾಡಿದ್ದಾರೆ, ಹಾಗಾಗಿ ಡಿಲೇ ಆಗ್ಬಹುದು ಅಂತ. ಓಕೆ, ಬಿಡುಗಡೆ ಆಗಿದೆ. ನೀವು ಹೇಳಿದ ಪ್ರಕಾರ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು ಒಂದ್ ಕಡೆ. ಒಂದು ವೇಳೆ ಬಿಡುಗಡೆ ಆದ್ರೆ ಅಸಮಾಧಾನ, ಗೊಂದಲ ಎದ್ದೇಳುತ್ತೆ ಅಂತ ನೀವು ಅನಾಲಿಸಿಸ್ ಮಾಡಿದ ಪ್ರಕಾರ ಈಗಾಗಲೇ ಇರುವಂತಹ ಹಾಲಿ ಶಾಸಕರಿಗೆ ಮಣೆ ಹಾಕಲಾಗಿದೆ. ಜೊತೆಗೆ ಇನ್ನೊಂದು, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಹಾಗೆ ಪರಮೇಶ್ವರ್ ಅವರ ಆಪ್ತರಿಗೂ ಕೂಡ ಇಲ್ಲಿ ಟಿಕೆಟ್ ಸಿಕ್ಕಿತ್ತರ ಅನಿಸ್ತಾ ಇದೆಯಾ ಅಂತ? ಇಲ್ಲಿ ಕಾಂಗ್ರೆಸ್ ನಲ್ಲಿ ಬಹಳ ಬಣಗಳು ಸಿಕ್ಕಾಪಟ್ಟೆ ಅವರನ್ನ ಒಡೆದು ಬಿಟ್ಟಿದ್ದಾವೆ. ಇಲ್ಲಿ ಏನು ಗೊತ್ತಾ, ಇಲ್ಲಿ ನಾನು ಆಪ್ತರು ಅಂತ ನಾನು ಈ ಲಿಸ್ಟ್ ಅನ್ನ ಸಂಪೂರ್ಣವಾಗಿ ಗಮನಿಸ್ತೀನಿ. ಐ ವಿಲ್ ಸರ್ಟನ್ಲಿ ಗೋ ಥ್ರೂ ದಿಸ್ ಲಿಸ್ಟ್. ಯಾಕಂತಂದ್ರೆ ಇಲ್ಲಿ ನಾನು ಗಮನಿಸ್ತಾ ಇರುವ ಹಾಗೆ 124 ಜನರ ಹೆಸರಿದೆ ಇಲ್ಲಿ, ಇನ್ಕ್ಲೂಡಿಂಗ್ ಗುಂಡ್ಲುಪೇಟೆಯಿಂದ ಹಿಡಿದು ಚಾಮರಾಜನಗರ ಲಾಸ್ಟ್ 223-224 ಹಿಡಿದು. ಇಲ್ಲಿ ಸಮಸ್ಯೆ ಏನು ಅಂತಂದ್ರೆ, ಈ ಕಾಂಗ್ರೆಸ್ ನಲ್ಲಿ ಅಫ್ಕೋರ್ಸ್ ಇಲ್ಲಿ ಬಣರಾಜಕೀಯ 100 ಇಲ್ಲಿ ವರ್ಕೌಟ್ ಆಗಿದೆ, ಅದ್ರ ಬಗ್ಗೆ ಯಾವ ಅನುಮಾನವೂ ಇಲ್ಲ. ನಂಜನಗೂಡಲ್ಲಿ ದರ್ಶನ್ ಧ್ರುವನಾರಾಯಣ ಅವರಿಗೆ ಇಲ್ಲಿ ಟಿಕೆಟ್ ಕೊಡಬೇಕು ಅಂತ ಫೈನಲೈಸ್ ಮಾಡಲಾಗಿತ್ತು, ಮಾದೇವಪ್ಪನವರು ಹಿಂದೆ ಸರಿದ್ರು. ಇಲ್ಲಿ ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಹೆಸರು ಎಸ್ ಪೊನ್ನಣ್ಣನವರನ್ನ ನಾನು ಕಾಣ್ತಾ ಇದ್ದೀನಿ, ಬಹಳ ಖ್ಯಾತ ನ್ಯಾಯವಾದಿಗಳು. ಬಿಡಿ, ಅದೆಲ್ಲ ಒಂದು ಪಾರ್ಟ್ ಆಯ್ತು. ನೀವು ಹೇಳಿದ್ರಿ ಈ ಬಣರಾಜಕೀಯದ ಬಗ್ಗೆ ನೀವು ಮಾತನಾಡ್ತಾ ಇದ್ರಿ. ಈ ಬಣರಾಜಕೀಯದಲ್ಲಿ ಫಾರ್ ಎಕ್ಸಾಂಪಲ್ ನಾನು ಒಂದು ಕ್ಷೇತ್ರ ಉದಾಹರಣೆಯಾಗಿ ತಗೊಳ್ಬಹುದು ಅಂತಂದ್ರೆ ಬೆಂಗಳೂರಿನ ಬಸವನಗುಡಿಯನ್ನ ತಗೊಳ್ಳೋಣ. ಇವಾಗ ಬಸವನಗುಡಿಯಲ್ಲಿ ಕಾಂಗ್ರೆಸ್ ನ ಪ್ರಾಬಲ್ಯ ಬಹಳ ಇಲ್ಲ, ಅದು ಬಿಜೆಪಿಯ ಭದ್ರಕೋಟೆಯಾಗಿದೆ. ಶಾಸಕರಾಗಿರುವ ರವಿ ಸುಬ್ರಹ್ಮಣ್ಯ ಹಲವು ವರ್ಷಗಳಿಂದ ಅಲ್ಲಿ ಆಡಳಿತವನ್ನ ನಡೆಸಿಕೊಂಡು ಬರ್ತಾ ಇದ್ದಾರೆ. ಬ್ರಾಹ್ಮಣ ಮತದಾರರು ಬಹಳ ಹೆಚ್ಚಿರುವಂತ ಜಾಗ ಬೆಂಗಳೂರಿನ ಬಸವನಗುಡಿ. ಅಲ್ಲಿ ಯು ಬಿ ವೆಂಕಟೇಶ್ ಅವರಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಬಣಗಳು ಸಿಕ್ಕಾಪಟ್ಟೆ ಇದ್ವು. ಡಿ ಕೆ ಶಿವಕುಮಾರ್ ಅವರ ಪರಮಾಪ್ತರಲ್ಲಿ ಪರಮಾಪ್ತರು ಒಂದಿಷ್ಟು ಜನ ಇದ್ರು, ಶಂಕರ್ ಗುಹಾ ಅಂತ ಅವರಿದ್ರು. ಇನ್ನೊಂದ್ ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರ ಬಣದಿಂದ ಗುರುತಿಸಿಕೊಂಡಿದ್ದವರು ಇನ್ನೊಬ್ರು ಇದ್ರು ಅಲ್ಲಿ. ಹಾಗಾಗಿ ಇಲ್ಲಿ ಬಣರಾಜಕೀಯ ಸಟನ್ಲಿ ವರ್ಕೌಟ್ ಆಗಿದೆ, ಲಾಬಿಂಗ್ ಸಟನ್ಲಿ ವರ್ಕೌಟ್ ಆಗಿದೆ. ಬಟ್ ಆಲ್ ಸಡ್ ಅಂಡ್ ಡನ್ ಇಟ್ ಈಸ್ ಆಲ್ ದಿ ಸೇಮ್. ನನಗೆ 2-3 ಅಥವಾ 4-5 ಹೆಸರುಗಳನ್ನ ಒಂದ್ ಸ್ವಲ್ಪ ನಾನು ಗಮನಿಸ್ತಾ ಇದ್ದೀನಿ ಹೊರತುಪಡಿಸಿದ್ರೆ ಐ ಡೋಂಟ್ ಥಿಂಕ್ ದೇರ್ ಇಸ್ ಎನಿ ಮೇಜರ್ ಡಿಫ್ರೆನ್ಸ್ ಇನ್ ದಿಸ್ ಲಿಸ್ಟ್. ನನಗೆ ಮೇಜರ್ ಡಿಫ್ರೆನ್ಸ್ ಅಂತೂ 100 ಈ ಲಿಸ್ಟ್ ಅಲ್ಲಿ ಕಾಣಿಸ್ತಾ ಇಲ್ಲ. ಮೇ ಬಿ ಐ ಆಮ್ ರಾಂಗ್, ಬಿಕಾಸ್ ನಾನು ಇನಿಷಿಯಲ್ ಈಗ ಲಿಸ್ಟ್ ಬಂದಿದ್ದರಿಂದ ನಾನು ಇದನ್ನ ಗಮನಿಸ್ತಾ ಇದ್ದೀನಿ. ವಿ ವಿಲ್ ಲುಕ್ ಅಟ್ ಇಟ್ ಇಲ್ಲಿ. ಆಮೇಲೆ ನೋಡಿ, ಇಲ್ಲಿ ಕುಣಿಗಲ್ ರಂಗನಾಥ್ ಡಿ ಕೆ ಶಿವಕುಮಾರ್ ಅವರ ಪರಮಾಪ್ತರು, ಡಿ ಕೆ ಶಿವಕುಮಾರ್ ಅವರ ಸಂಬಂಧಿ, ಅವರಿಗೆ ಇಲ್ಲಿ ಅವಕಾಶವನ್ನ ಮಾಡಿಕೊಡಲಾಗಿದೆ. ಆಮೇಲೆ ಗೋಪಾಲ್ ಪೂಜಾರಿ ಬೈಂದೂರಿಂದ ಗೋಪಾಲ್ ಪೂಜಾರಿ ಅವರಿಗೆ ಕೊಡ್ತಾರೆ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಿತ್ತು. ಆಮೇಲೆ ಮತ್ತೊಬ್ರು ಭ್ರಷ್ಟಾತಿ ಭ್ರಷ್ಟರಲ್ಲಿ ಒಬ್ರು ದುಡ್ಡು ನೇರಾನೇರವಾಗಿ ಇಸ್ಕೊಂಡಂತವ್ರು ಭೀಮಾ ನಾಯಕರು, ಅವರಿಗೆ ಕೂಡ ಇಲ್ಲಿ ಅವಕಾಶವನ್ನ ಮಾಡಿ ಕೊಡಲಾಗಿದೆ. ನನಗೆ ಇಲ್ಲಿ ಬಣರಾಜಕೀಯ ಸಟನ್ಲಿ ಅಫ್ಕೋರ್ಸ್ ಇದ್ದೇ ಇದೆ, ನಾನು ಇಲ್ಲ ಅಂತ ಅನ್ನೋದಿಲ್ಲ. ಬಣ ಇದು ಮತ್ತೊಂದು ಹೋರಾಟ, ಜಗಳಗಳು, ಕಾದಾಟ, ಕದನ ಎಲ್ಲ ಇದೆ, ನಾನು ಇಲ್ಲ ಅಂತ ಅನ್ನೋದಿಲ್ಲ. ಬಟ್
I don't see a major difference in this list, Alina. Okay, thank you, Chandan. Freedom Apple kaltu hannu belitidira hagadre nimma hannugalanna 1 kotigu hechu Freedom App balakedarige yavude kharchilde marata maadi.